ಈ ಕಾರ್ಯಕ್ರಮದ ಪ್ರಾಯೋಜಕರು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ಇಷ್ಟು ಎಲ್ಲ ವಾತಾವರಣ ಮಣ್ಣು ಮತ್ತು ಈ ಬಿತ್ತನೆ ಸಮಯಗಳನ್ನು ಬಗ್ಗೆ ತಿಳ್ಕೊಂಡ್ವಿ. ಪ್ರಮುಖವಾಗಿ ಇಳುವರಿಯನ್ನು ನಿರ್ಧರಿಸುವ ಒಂದು ಈ ಇನ್ಪುಟ್ ಅಂತ ಹೇಳ್ತೀವಿ ಯಾವುದಪ್ಪ ಅಂದರೆ ತಳಿಗಳು. ಸೊ ತಳಿಗಳ ಆಯ್ಕೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಅದರಲ್ಲಿ ಈ ಈರುಳ್ಳಿಯಲ್ಲಿ ಒಂದು ಹಲವಾರು ತಳಿಗಳು ಮುಂಗಾರು ಹಂಗಾಮಿಗೆ ಸೂಕ್ತ ಆಗಿದ್ದಾವೆ, ಹಿಂಗಾರು ಮತ್ತು ಮುಂಗಾರಿಗೂ ಕೂಡ ಸೂಕ್ತವಾಗಿದ್ದಾವೆ. ಇನ್ನೂ ತಳಿಗಳು ಸುಮಾರು ಬರೀ ಬೇಸಿಗೆ ಸಮಯಕ್ಕೆ ಸೂಕ್ತವಾಗಿರ್ತಕ್ಕಂಥ ತಳಿಗಳು ಇಲ್ಲಿದ್ದಾವೆ. ಸೊ ನಾವು ಏನಾದರೂ ವ್ಯತಿರಿಕ್ತವಾಗಿ ಹಿಂಗಾರು ಹಂಗಾಮಿನಲ್ಲಿರ್ತಕ್ಕಂಥ ತಳಿಗಳನ್ನು ಮುಂಗಾರು ಹಂಗಾಮಿನಲ್ಲಿ ಹಾಕಿದಾಗ ರೈತರು ಇಳುವರಿಗೆ ಕಡಿಮೆ ಆಗೋದನ್ನು ಗಮನಿಸಬಹುದಾಗಿದೆ. ಯಾಕಂದರೆ ಬೆಳಕಿನ ಅವಧಿ ವ್ಯತ್ಯಾಸ ಆಗೋದ್ರಿಂದ ಯಾವಾಗಲೂ ನಾವು ತಳಿಗಳ ಆಯ್ಕೆ ಮಾಡಿಕೊಳ್ಳುವಾಗ ನಾವು ಹಾಕಬೇಕಾದ ತಿಂಗಳು ಯಾವುದು, ಯಾವ ತಳಿ ಸೂಕ್ತ ಅನ್ನೋದನ್ನು ಮೊದಲು ಮನವರಿಕೆ ಮಾಡಿ ಆ ನಂತರ ತಳಿಗಳ ಆಯ್ಕೆ ಮಾಡಿಕೊಳ್ಳೋದು ಬಹಳ ಸೂಕ್ತ. ಸೊ ಇಲ್ಲಿ ಈ ಸಾಕಷ್ಟು ನಮ್ಮ ಈ ಸರ್ಕಾರೇತರ ಸಂಸ್ಥೆಗಳು ಹಲವಾರು ತಳಿಗಳನ್ನು ಸೀಸನ್ ತಕ್ಕ ಹಾಗೆ ಅಥವಾ ಎರಡು ಸೀಸನ್ಗೆ ಹೊಂದಾಣಿಕೆ ಆಗುವಂಥವು ಮತ್ತು ಬೇಸಿಗೆಗೆ ಸೂಕ್ತವಾದಂಥ ತಳಿಗಳನ್ನು ಪ್ರಮುಖವಾಗಿ ಈ ನಮ್ಮದು IIHR ಬೆಂಗಳೂರಿನಿಂದ ಮತ್ತು ಈರುಳ್ಳಿಯ ಸಂಶೋಧನಾ ಕೇಂದ್ರ ನಾಸಿಕದಲ್ಲಿರೋದ್ರಿಂದ ಅಲ್ಲಿಯಿಂದ ಮತ್ತು DOGR ಅಂತ ಒಂದು ಸಂಸ್ಥೆ ರಾಜಗುರುನಗರದಲ್ಲಿರ್ತಕ್ಕಂಥ ಅಲ್ಲಿ ಕೂಡ ಸಾಕಷ್ಟು ತಳಿಗಳನ್ನು ಈ ಈರುಳ್ಳಿಯಲ್ಲಿ ಬಿಡುಗಡೆ ಮಾಡಲಾಗಿದೆ. ಪ್ರಮುಖವಾಗಿ IHRಯಿಂದ ಈ ಅರ್ಕ ಕಲ್ಯಾಣ್ ಅಂತಕ್ಕಂಥ ಒಂದು ತಳಿ, ಅರ್ಕ ನಿಕೇತನ್ ಅಂತಕ್ಕಂಥ ಒಂದು ಈರುಳ್ಳಿ ತಳಿ ಮತ್ತು ಅರ್ಕ ಭೀಮ್ ಅಂತಕ್ಕಂಥ ಒಂದು ತಳಿ, ಅರ್ಕ ಲಾಲಿಮ, ಅರ್ಕ ಕೀರ್ತಿಮಾನ್, ಅರ್ಕ ಪ್ರಗತಿ ಅಂತಕ್ಕಂಥ ತಳಿಗಳು ನಾವು ಇಲ್ಲಿ ಕಾಣಬಹುದು. ಸೊ ಇದರಲ್ಲೇ ಅರ್ಕ ಕಲ್ಯಾಣ ಮುಂಗಾರು ಹಂಗಾಮಿಗೆ ಸೂಕ್ತವಾದಂಥ ಒಂದು ತಳಿ. ಆಮೇಲೆ ಮಿಕ್ಕ ತಳಿಗಳು ಅರ್ಕ ನಿಕೇತನ್ ಇರ್ಬೋದು, ಅರ್ಕ ಭೀಮ್ ಇರ್ಬೋದು ಅಥವಾ ಲಾಲಿಮ ಆಗಲಿ, ಕೀರ್ತಿಮಾನ್ ಮತ್ತು ಅರ್ಕ ಪ್ರಗತಿ, ಈ ತಳಿಗಳು ಎರಡೂ ಹಂಗಾಮಿಗೆ ಅಂದರೆ ಮುಂಗಾರು ಮತ್ತು ಹಿಂಗಾರು ಹಂಗಾಮಿಗೆ ಸೂಕ್ತವಾದಂಥ ತಳಿಗಳಂತ ಹೆಸರಿಸಬಹುದು. ಇನ್ನು ಈ ಒಂದು ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬೆಂಗಳೂರು ಇವರಿಂದ ಈಗಾಗಲೇ ಹೇಳಿದ ತಳಿಗಳ ವಿಶೇಷತೆ ಏನಪ್ಪ ಅಂತಂದರೆ ಸಾಕಷ್ಟು ತಳಿಗಳು ಹಲವಾರು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದ್ದಾವೆ. ಅದಲ್ಲದೇ ಅಧಿಕ ಇಳುವರಿ ಕೊಡ್ತಕ್ಕಂಥ ಒಂದು ತಳಿಗಳು ಆಗಿದ್ದಾವೆ. ಅದರ ಜೊತೆಗೆ ಹೆಚ್ಚು ದಿನ ಕೆಡದಂತೆ ಸಂಗ್ರಹಣೆಗೆ ಯೋಗ್ಯವಾದಂಥ ತಳಿಗಳು ಇದರಲ್ಲಿ ಇದ್ದಾವೆ. ಸೊ ಅದರಲ್ಲೇ ಅರ್ಕ ಕಲ್ಯಾಣ ಸಾಕಷ್ಟು ಏರಿಯಾವನ್ನು ವ್ಯಾಪಿಸಿರೋದ್ರಿಂದ ಮುಂಗಾರು ಹಂಗಾಮಿಗೆ ನಾವು ಅದನ್ನು ತೆಗೆದುಕೊಳ್ಬೋದು. ಬಟ್ ಈ ಒಂದು ನ್ಯೂನತೆ ಏನಪ್ಪ ಅಂದರೆ ಸ್ವಲ್ಪ ಸಾಧಾರಣ ಗುಣಮಟ್ಟದ ಶೇಖರಣೆಯನ್ನು ಇದು ಶೇಖರಣಾ ಗುಣಮಟ್ಟವನ್ನು ಇದು ಹೊಂದಿದೆ. ಸೊ ಒಂದು ಸುಮಾರು 140 ದಿನಗಳಲ್ಲಿ ಇದು ಕಟಾವಿಗೆ ಬರುತ್ತದೆ. ಸುಮಾರು 45-47 ಟನ್ವರೆಗೆ ಪ್ರತಿ ಹೆಕ್ಟರ್ಗೆ ಇಳುವರಿ ಕೊಡ್ತಕ್ಕಂಥ ಒಂದು ಗುಣಧರ್ಮವನ್ನು ಈ ಒಂದು ತಳಿ ಹೊಂದಿದೆ. ಸೊ ಅದಲ್ಲದೆ ಅರ್ಕ ನಿಕೇತನ್ ಅಂತಕ್ಕಂಥ ಒಂದು ತಳಿ, ಈ ತಳಿಯು ಕೂಡ ಮುಂಗಾರು ಮತ್ತು ಹಿಂಗಾರಿಗೆ ಸೂಕ್ತವಾದಂಥ ತಳಿ, ಅಧಿಕ ಇಳುವರಿಯನ್ನು ಕೊಡ್ತಕ್ಕಂಥ ತಳಿ. ಸರ್ವೇ ಸಾಮಾನ್ಯವಾಗಿ 120-140 ದಿನಗಳಲ್ಲಿ ಈ ತಳಿಗಳು ನಮಗೆ ಕಟಾವಿಗೆ ಬರುತ್ತೆ. ಇನ್ನು ಒಂದು ವಿಷಯ ಇದರಲ್ಲಿ ಅರ್ಕ ಕಲ್ಯಾಣದಲ್ಲಿ ವಿಶೇಷತೆ ಏನಪ್ಪ ಅಂದರೆ ನೇರಳೆ ಮಚ್ಚೆ ರೋಗವನ್ನು ತಡೆಕೊಳ್ಳುವಂಥ ಒಂದು ಶಕ್ತಿ ಇದೆ. ಸರ್ವೇಸಾಮಾನ್ಯವಾಗಿ ಈ ಈರುಳ್ಳಿಯಲ್ಲಿ ರೋಗ ಯಾವುದಪ್ಪ ಅಂದರೆ ಈ ಪರ್ಪಲ್ ಬ್ಲಾಚ್ ಅಂತ ಹೇಳ್ತೀವಿ, ಅದು ನೇರಳೆ ಮಚ್ಚೆ ರೋಗ. ಸೊ ಅದನ್ನು ತಡ್ಕೊಳ್ಳುವಂಥ ಶಕ್ತಿ ಒಂದು ಅರ್ಕ ಕಲ್ಯಾಣಿಗಿರೋದ್ರಿಂದ ರೈತರು ಆ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಹೆಚ್ಚಿನ ಒಂದು ಇಳುವರಿಯನ್ನು ಪಡೀಬಹುದು. ಇದಲ್ಲದೇ ಸುಮಾರು ಹೈಬ್ರಿಡ್ ತಳಿಗಳು ಕೂಡ ಈ ಅರ್ಕ ಸೀರೀಸಲ್ಲಿ ಅಂದರೆ ನಮ್ಮ ಈ IHRಯಿಂದ ಬಿಡುಗಡೆಯಾದಂಥ ತಳಿಗಳಿದ್ದಾವೆ. ಸೊ ಅವುಗಳು ಕೂಡ ಅತಿ ಉತ್ತಮ ಆದಂಥ ತಳಿಗಳಿದ್ದಾವೆ. ಸೊ ಇದ್ರ ಜೊತೆಗೆ ಭೀಮಾ ಸೂಪರ್ ಅಂತ ಇತ್ತಿತ್ತಲಾಗಿ ನಮ್ಮ ರಾಜ್ಯದಲ್ಲಿ ಹೆಚ್ಚಿನ ಏರಿಯಾವನ್ನು ಇದು ವ್ಯಾಪಿಸುತ್ತಿರುವುದರಿಂದ ಮುಂಗಾರು ಹಂಗಾಮಿಗೆ ಬಹಳ ಸೂಕ್ತವಾದಂಥ ಒಂದು ತಳಿ. ಭೀಮಾ ರಾಜ್, ಭೀಮಾ ರೆಡ್, ಭೀಮಾ ಶಕ್ತಿ ಮತ್ತು ಭೀಮಾ ಕಿರಣ್, ಈ ಎಲ್ಲ ತಳಿಗಳು DOGR ರಾಜಗುರುನಗರದಿಂದ ಒಂದು ಶಿಫಾರಸು ಆಗಿರತಕ್ಕಂಥ ಒಂದು ತಳಿಗಳು. ಭೀಮಾ ಶಕ್ತಿ ಮತ್ತು ಭೀಮಾ ಕಿರಣ್ ಇವು ಹಿಂಗಾರಿಗೆ ಸೂಕ್ತವಾದಂಥ ತಳಿಗಳು. ಮತ್ತು ಭೀಮಾ ಸೂಪರ್, ಭೀಮಾ ರಾಜ್ ಮತ್ತು ಭೀಮಾ ರೆಡ್ ಏನದವಲ್ಲ ಅವು ಮುಂಗಾರು ಹಂಗಾಮಿಗೆ ಸೂಕ್ತವಾದಂಥ ತಳಿಗಳು. ಸೊ ಇದ್ರ ಜೊತೆಗೆ
ನಾವು ಹಲವಾರು ಸ್ಥಳೀಯ ತಳಿಗಳನ್ನು ನಾವು ರೈತರು ಬೆಳೆಯೋದನ್ನು ನೋಡ್ತೀವಿ. ಯಾಕಂದರೆ ಅತಿ ಹೆಚ್ಚಾಗಿ ಈ ತೆಲಗಿ ರೆಡ್ ಏರಿಯಾ ತಳಿಯನ್ನು ಬಸವನ ಬಾಗೇವಾಡಿ ಬಿಜಾಪುರ ಜಿಲ್ಲೆಗಳಲ್ಲಿ ಅತಿ ಹೆಚ್ಚಾಗಿ ಬೆಳೆಯೋದನ್ನು ನಾವು ಕಾಣ್ತೀವಿ. ಯಾಕಂದರೆ ಅಲ್ಲಿ ವಿಶೇಷವಾಗಿ ಅವನ್ನ ರೈತರು ತಮ್ಮ ಬೀಜವನ್ನು ತಾವೇ ಬೆಳೆದು ಆ ಒಂದು ಬೆಳೆಯನ್ನು ಅಥವಾ ತೆಲಗಿ ರೆಡ್ ಆಗಿ ಇರ್ಬೋದು, ಬಳ್ಳಾರಿ ರೆಡ್ ಇರ್ಬೋದು, ಸಾಕಷ್ಟು ಈ ಥರ ಸ್ಥಳೀಯವಾಗಿ ಬರ್ತಕ್ಕಂಥ ತಳಿಗಳು ಕೂಡ ನಾವು ಇವತ್ತು ಮಾರುಕಟ್ಟೆಯಲ್ಲಿ ಆಗಲಿ ಅಥವಾ ರೈತರು ಬೆಳೆಯೋದನ್ನು ನಾವು ಕಾಣ್ತಾ ಇದ್ದೀವಿ. ಇನ್ನು ಹೈಬ್ರಿಡ್ ತಳಿಗಳ ಬಗ್ಗೆ ಹೇಳಬೇಕಂತಂದರೆ IHRದಿಂದ ಅರ್ಕ ಕೀರ್ತಿಮಾನ್ ಮತ್ತು ಅರ್ಕ ಲಾಲಿಮ ಅಂತಕ್ಕಂಥದ್ದು, ಇವು ಎರಡೂ ಕೂಡ ನಮಗೆ ಹಿಂಗಾರು ಹಂಗಾಮಿಗೆ ಸೂಕ್ತವಾಗಿರ್ತಕ್ಕಂಥ ತಳಿಗಳು. IRIದಿಂದ ಬೆಳ್ಗಡ್ತಕ್ಕಂಥದ್ದು ಹೈಬ್ರಿಡ್ 35 ಮತ್ತು ಹೈಬ್ರಿಡ್ 63 ಅಂತಕ್ಕಂಥ ಈ ಎರಡು ತಳಿಗಳು ಕೂಡ ಸುಮಾರು ಹೆಚ್ಚಿನ ಕ್ಷೇತ್ರಗಳಿಗೆ ಅವು ಶಿಫಾರಸು ಮಾಡಲಾಗಿದ್ದು ಅತ್ಯುತ್ತಮವಾದ ಇಳುವರಿಯನ್ನು ಕೂಡ ಹಿಂಗಾರು ಹಂಗಾಮಿನಲ್ಲಿ ಕೊಡ್ತಾ ಇದ್ದಾವೆ. ಸೊ ಇಷ್ಟು ಒಂದು ತಳಿಗಳ ಬಗ್ಗೆ ನಾವು ತಿಳ್ಕೊಂಡಿದ್ದಾಗಿ ಕೂಡ ಸರ್ಕಾರೇತರ ಸಂಸ್ಥೆಗಳಿಂದ, ಇದಲ್ಲದೇ ಈ ಖಾಸಗಿ ಕ್ಷೇತ್ರಗಳಿಂದ ಕೂಡ ಬಹಳ ಹೆಚ್ಚು ಪ್ರಚಲಿತದಲ್ಲಿರ್ತಕ್ಕಂಥ ಸಾಕಷ್ಟು ತಳಿಗಳು ಕೂಡ ನಾವು ಇವತ್ತು ಮಾರುಕಟ್ಟೆಯಲ್ಲಿ ನೋಡಬಹುದು. ಫಾರ್ ದಿ ಫಸ್ಟ್ ಟೈಮ್ ಯು ಕಿಸ್ಡ್. For the first time you stood up. The first time you accepted yourself. For your every first in life, Camco Chocolates. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಕ್ಯಾಡ್ಬರೀಸ್ ಕ್ಯಾಡ್ಬರೀಸ್ ಚಾಕ್ಲೇಟ್ನ ಸುಮಧುರ ರುಚಿ ನಿಮ್ಮ ಕೋಕೋ ಬೀಜದಿಂದ. ಸುಲಭದ ಬೆಳೆ ಕೋಕೋ ನಿಮಗೆ ಆಕರ್ಷಕ ಹೆಚ್ಚುವರಿ ಆದಾಯ ತರಬಲ್ಲದು. ಮಾರ್ಗದರ್ಶನ ಮಾಡಿ ಬೀಜ ಖರೀದಿಸಲು ಇದೀಗ ಕ್ಯಾಡ್ಬರಿ ಸಿದ್ಧ. ಸುಲಭ ದರದಲ್ಲಿ ಉತ್ತಮ ತಳಿಗಿಡ, ಉಚಿತ ಸಲಹಾ ಸೇವೆ, ಕ್ಷೇತ್ರ ಭೇಟಿ. ಸಂಪರ್ಕಿಸಿ 9866836505, 9449726835. ಇಂಥ ಒಂದು ತಳಿಗಳ ಸೂಕ್ತವಾದ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಬೇಸಾಯ ಕ್ರಮಗಳನ್ನು ನಾವು ಏನೇನು ಅನುಸರಿಸಬೇಕು ಹೆಚ್ಚಿನ ಇಳುವರಿ ಪಡೆಯಲು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಸೊ ಈ ಬೆಳೆಯನ್ನು ಪ್ರಮುಖವಾಗಿ ನಾವು ಕೂರಿಗೆ ಬಿತ್ತನೆ ಸಹಾಯದಿಂದನೂ ಮಾಡ್ತೀವಿ ಅಥವಾ ಕೈಯಿಂದ ಕಾಳುಗಳನ್ನು ಚೆಲ್ಲುವುದನ್ನು ನಾವು ಕಾಣ್ತೀವಿ. ಸಸಿ ನಾಟಿ ಮಾಡಿ ಪದ್ಧತಿ ಕೂಡ ಈ ಒಂದು ಬೆಳೆಯಲ್ಲಿ ನಾವು ಕಾಣ್ತೀವಿ. ಮತ್ತು ಅದರ ಜೊತೆಗೆ ಸಣ್ಣ ಸಣ್ಣ ಗಡ್ಡೆಗಳನ್ನು ಕೂಡ ನಾಟಿ ಮಾಡುವ ಪದ್ಧತಿ ಪ್ರಮುಖವಾಗಿ ಮಹಾರಾಷ್ಟ್ರ ರಾಜ್ಯದಲ್ಲಿ ನಾವು ಕಾಣ್ತೀವಿ. ಸೊ ಇಲ್ಲಿ ಒಂದು ಬೀಜದ ಬಳಕೆ ತುಂಬ ವ್ಯತ್ಯಾಸ ಇದೆ. ಕೈಯಿಂದ ಚೆಲ್ಲಿದಾಗ ಅಥವಾ ಕೂರಿಗೆ ಬಿತ್ತನೆ ಮಾಡಿದಾಗ ಎಕರೆಗೆ ಸುಮಾರು 3-4 ಕಿಲೋಗ್ರಾಂ ಬೀಜ ನಾವು ಬಳಕೆ ಮಾಡುತ್ತೇವೆ. ಇನ್ನು ಸಸಿ ನಾಟಿ ಮಾಡುವ ಪದ್ಧತಿ ನಾವು ಅನುಸರಿಸಿದಾಗ 2-2.5 ಕೆಜಿ ಪ್ರತಿ ಎಕರೆಗೆ ನಾವು ಬೀಜಗಳನ್ನು ಬಳಕೆ ಮಾಡುವುದನ್ನು ಕಾಣ್ತೀವಿ. ಗಡ್ಡೆ ಮಾಡುವ ಒಂದು ಪದ್ಧತಿ ಬಳಕೆ ಮಾಡಿದಾಗ ಸುಮಾರು 350-500 ಕೆಜಿವರೆಗೆ ನಾವು ಸಣ್ಣ ಸಣ್ಣ ಈ ಗಡ್ಡೆಗಳನ್ನು ನಾಟಿಗೆ ಬಳಸ್ತೀವಿ. ಸೊ ಇವೆಲ್ಲದರಲ್ಲಿಯೂ ಪ್ರಮುಖವಾಗಿ ಉತ್ತಮವಾದಂಥ ಪದ್ಧತಿ ಅಂತ ನಾನು ಹೇಳಬೇಕು ಇಚ್ಛಪಡಿಸ್ಬೇಕಂತಂದರೆ ಈ ಸಸಿ ನಾಟಿ ಮಾಡುವಂಥ ಪದ್ಧತಿ. ಕಾರಣ ಏನಪ್ಪ ಅಂದರೆ ಇಲ್ಲಿ ಸಸಿಗಳ ಸಂಖ್ಯೆಯಲ್ಲಿ ನಾವು ಹತೋಟಿಗೆ ತೆಗೆದುಕೊಳ್ಬೋದು. ಅಲ್ಲಿಗೆ ನಾವು ಬೇಕಾದಷ್ಟು ಸಾಂದ್ರತೆಯಲ್ಲಿ ಸಸಿಗಳನ್ನು ನಾಟಿ ಮಾಡಲು ಅವಕಾಶ ಇರೋದರಿಂದ ಇದು ಒಂದು ಉತ್ತಮವಾದಂಥ ಪದ್ಧತಿ ಅಂತ ಹೇಳ್ಬೋದು. ಕಾರಣ ಕೈಯಿಂದ ಚೆಲ್ಲಿದಾಗಲಿ ಅಥವಾ ಕೂರಿಗೆ ಬಿತ್ತನೆಯಿಂದಾಗ ಮಾಡುವುದ ಪದ್ಧತಿಯಿಂದಾಗಲಿ ಈ ಸಸಿಗಳ ಒಂದು ಬೆಳವಣಿಗೆ ಆಗಲಿ ಅಥವಾ ಸಸಿಗಳ ಮೊಳಕೆ ಬರುವುದು ಬೀಜಗಳ ಮೊಳಕೆ ಒಡೆಯುವಿಕೆ ಪ್ರಮಾಣದಲ್ಲಿ ಭಾಳ ವ್ಯತ್ಯಾಸವನ್ನು ಕಾಣ್ತೀವಿ. ಸೊ ಹಾಗಾಗಿ ನಾವು ಈ ಯಾವಾಗಲೂ ಈರುಳ್ಳಿ ಬೆಳೆ ಅತ್ಯುತ್ತಮವಾಗಿ ಬರಬೇಕಂತಂದರೆ ಎಕರೆವಾರು ಸಸಿಗಳ ಸಂಖ್ಯೆ ಬಹಳ ಪ್ರಮುಖವಾಗಿ ಪಾತ್ರ ವಹಿಸುತ್ತದೆ. ಇದು ಯಾವುದೇ ಬೆಳೆಗೂ ಅನ್ವಯಿಸುತ್ತೆ ಕರೆ ನಿಜ. ಆದರೆ ಈರುಳ್ಳಿ ಬೆಳೆಯಲ್ಲಿ ನಾವು ಈ ನಾಟಿ ಪದ್ಧತಿಯಿಂದ ಹೆಚ್ಚಿನ ಒಂದು ಇಳುವರಿಯನ್ನು ಪಡಿಬೋದು.
ಹಲವಾರು ತೊಂದರೆಗಳಿದ್ದಾವೆ. ಏನಪ್ಪ ಅಂತಂದರೆ ಅಲ್ಲಿ ಕೂಲಿ ಆಳುಗಳ ಸಂಖ್ಯೆ ಜಾಸ್ತಿ ಬೇಕಾಗುತ್ತೆ, ಒಂದೂವರೆ ತಿಂಗಳು ಮುಂಚಿತವಾಗಿ ನಾವು ಸಸಿನ ಮಡಿಗೆ ಹಾಕಬೇಕಾಗತ್ತೆ. ಸೊ ಇವೆಲ್ಲ ಕಾರಣ ಇದ್ದರೂ ಕೂಡ ನಾವು ಸಸಿ ನಾಟಿ ನಾಟಿ ಪದ್ಧತಿಯನ್ನು ಅಳವಡಿಸಿಕೊಂಡಾಗ ಭೂಮಿ ತಯಾರಿಕೆ ಮಾಡೋಕ್ಕಿಂತ ಮುಂಚಿತವಾಗಿ ನಾವು ಸಸಿಗಳನ್ನ ತಯಾರಿ ಮಾಡ್ಕೋಬೋದು. ಆ ಒಂದು ಅವಧಿಯನ್ನು ನಾವು ಬಹಳ ಸೂಕ್ತವಾಗಿ ಬಳಸಿ ಹೆಚ್ಚಿನ ಇಳುವರಿ ತೆಗೆದುಕೊಳ್ಳಲು ನಾಟಿ ಪದ್ಧತಿಗೆ ಹೋಗೋದು ಬಹಳ ಅತ್ಯುತ್ತಮ ಅಂತ ನಾ ಈ ಮೂಲಕ ತಿಳಿಸಾಕ್ಬಿಡ್ತೀನಿ. ಇನ್ನು ಈ ನರ್ಸರಿ ಪದ್ಧತಿನ ಹೇಗೆ ಮಾಡ್ತೀವಪ್ಪ ಅಂತಂದರೆ, ಇಲ್ಲಿ ಏರುಮಡಿ ಪದ್ಧತಿ, ಮಳೆಗಾಲ ಹೆಚ್ಚು ಇದ್ದಾಗ ಅಥವಾ ಮಳೆಗಾಲದಲ್ಲಿ ನಾವು ನಾಟಿ ಪದ್ಧತಿಗೆ ಹೋದ್ವಿ ಅಂತಂದರೆ ಏರುಮಡಿ ಪದ್ಧತಿಯನ್ನು ಮಾಡೋದು ಬಹಳ ಸೂಕ್ತ. ಏರುಮಡಿ ಅಂತಂದ್ರೆ ಉದ್ದ ಒಂದು 7.5 ಮೀಟ್ರು ಅಂದರೆ 25 ಫೂಟು, ಅಗಲ ಒಂದು ಮೀಟರ್ನಷ್ಟು ಅಗಲ, ಆಮೇಲೆ ಆ ಬೆಡ್ಡಿನ ಒಂದು ಎತ್ತರ ಎಷ್ಟಪ್ಪ ಅಂದ್ರೆ 10-15 ಸೆಂಟಿಮೀಟ್ರ್ ಎತ್ತರ ಇತ್ತಂತಂದರೆ ಈ ಮಳೆಗಾಲದಲ್ಲಿ ಹೆಚ್ಚು ನೀರು ಸಂಗ್ರಹವಾದಾಗ ಬಸಿ ಕಾಲುವೆಯಾಗಿ ಸಸಿಗಳಿಗೆ ಯಾವುದೇ ತೊಂದರೆ ಆಗೋದಿಲ್ಲ. ಸರ್ವೇ ಸಾಮಾನ್ಯವಾಗಿ ಸಸಿ ಮಡಿಗಳಲ್ಲಿ ಸಸಿ ಸಾಯುವುದು ಒಂದು ತರಕಾರಿಗಳ ಬೆಳೆಗಳಲ್ಲಿ ಸಾಮಾನ್ಯವಾಗಿ ನಾವು ಕಾಣ್ತೀವಿ. ಸೊ ಏರುಮಡಿ ಸಸಿ ಮಡಿ ಪದ್ಧತಿಯಲ್ಲಿ ಸಸಿಗಳನ್ನು ಬೆಳೆದಾಗ ಈ ಒಂದು ತೊಂದರೆಗಳನ್ನು ನಾವು ನಿವಾರಣೆ ಮಾಡಬಹುದು. ಸೊ ನಾನು ಈಗಾಗಲೇ ಹೇಳಿದ ಹಾಗೆ 25 ಫೀಟ್ ಉದ್ದ ಮತ್ತು 100 ಸೆಂಟಿಮೀಟ್ರ್ ಅಥವಾ 3 ಫೀಟ್ ಅಗಲಿರ್ತಕ್ಕಂಥ ಸುಮಾರು 10 ಮಡಿಗಳು ನಮ್ಮ ಒಂದು ಎಕರೆ ಬೇಕಾದಂಥ ಸಸಿಗಳನ್ನು ತಯಾರು ಮಾಡುತ್ತೆ. ಸೊ ಪ್ರತಿ ಮಡಿಗೆ ಬೇಕಾದಂಥ ಈ ಇನ್ಪುಟ್ಸ್, ಏನು ಬೇಕಾದಂಥ ಸಲಕರಣೆಗಳು ಏನಪ್ಪ ಅಂತಂದರೆ, 1 ಎಕರೆಗಂತೂ 2-2.5 ಕೆಜಿ ಬೀಜ ಆಯಿತು ಇನ್ನು 10 ಮಡಿಗಳಿಗೆ. ಆಮೇಲೆ ಪ್ರತಿ ಮಡಿಗೆ ಸುಮಾರು 3-4 ಬುಟ್ಟಿ ಕೊಟ್ಟಿಗೆ ಗೊಬ್ಬರ, ಆ ಬೀಜಗಳನ್ನು ನಾವು ಥೈರಾಮಿಂದ ಉಪಚರಿಸಿ ಅಥವಾ ಯಾವುದೇ ಒಂದು ಈ ಜೈವಿಕ ಟ್ರೈಕೋಡರ್ಮಾದಿಂದ ಉಪಚರಿಸಿ ಬಿತ್ತನೆ ಮಾಡಿದಾಗ ನಾವು ಅತ್ಯುತ್ತಮವಾದ ಮೊಳಕೆಯನ್ನು ನಾವು ಕಾಣಬಹುದು. ಸೊ ಈ ಒಂದು ಕಾಂಪೋಸ್ಟ್ ಜೊತೆಗೆ ಪ್ರತಿ ಮಡಿಗೆ ಈ 19-19-19 ಅಂತ ಏನು ಕಾಂಪ್ಲೆಕ್ಸ್ ಗೊಬ್ಬರ ಬರುತ್ತಲ್ಲ, ಆ ಒಂದು ಗೊಬ್ಬರವನ್ನು 19-19 ಅಂತ ಹೇಳ್ತೀವಿ. ಸುಮಾರು ಒಂದು ಬೆಡ್ಗೆ 1/4 ಕೆಜಿಯಷ್ಟು ಗೊಬ್ಬರ ನಾವು ನೀಡಿದ್ದೆ ಅಂತಂದರೆ ಅತ್ಯುತ್ತಮವಾದಂಥ ಸಸಿಗಳನ್ನು ನಾವು ಪಡಿಬೋದು. ಇಲ್ಲಿ ನಾಟಿ ಮಾಡುವಾಗ, ಅದು ಬಿತ್ತನೆ ಮಾಡುವಾಗ, ಬೀಜಗಳನ್ನು ಬಿತ್ತನೆ ಮಾಡುವಾಗ ಸಾಲಿನಿಂದ ಸಾಲಿನ ಅಂತರ ಸುಮಾರು 5-7 ಸೆಂಟಿಮೀಟ್ರು, ಆಳಕ್ಕೆ ಸುಮಾರು 1-1.5 ಸೆಂಟಿಮೀಟ್ರ್ ಆದರೆ ಸಾಕಾಗುತ್ತೆ. ಯಾಕಂದರೆ ಕಾಳುಗಳು ಬಹಳ ನಾಜೂಕಾಗಿರುವುದರಿಂದ ಅಥವಾ ಸೈಜ್ ಕಡಿಮೆ ಇರುವುದರಿಂದ ಬಹಳ ಆಳಕ್ಕೆ ನಾವು ಬಿತ್ತುವುದು ಸರಿಯಾಗಿರುವುದಿಲ್ಲ. ಆ ಲೈನ್ಗಳು ಅಡ್ಡ ಗೆರೆಗಳನ್ನು ಹಾಕಿ ಆ ಗೆರೆಗಳಲ್ಲಿ ಬೀಜಗಳನ್ನು ತೆಳುವಾಗಿ ಹರಡಿ ಮೇಲೆ ಮತ್ತೆ ಕಾಂಪೋಸ್ಟು ಮತ್ತು ಈ ಮಣ್ಣನ್ನು ಮಿಶ್ರಣ ಇರತಕ್ಕಂಥ ಮಣ್ಣು ಮತ್ತು ಕಾಂಪೋಸ್ಟ್ ಮಿಶ್ರಣ ಇರತಕ್ಕಂಥ ಪದಾರ್ಥವನ್ನು ಅವುಗಳ ಮೇಲೆ ಹಾಕಿ ಸಾಫ್ ಮಾಡಿ, ಸೊ ನೀರನ್ನು ಜರಡಿ ಮುಖಾಂತರ ನೀರನ್ನು ಉಣಿಸಿದ್ದೆ ಅಂತಂದರೆ ಉತ್ತಮವಾದ ಮೊಳಕೆಗಳನ್ನು ಕಾಣ್ಬೋದು. ಸರ್ವೇ ಸಾಮಾನ್ಯವಾಗಿ ಈ ಈರುಳ್ಳಿ ಬೀಜ ಹಾಕಿದ ನಂತರ, ನೀರು ಉಣಿಸಿದ ನಂತರ ನಾವು ನೆಕ್ಸ್ಟು ಆ ಒಂದು ನರ್ಸರಿಗಳ ಮೇಲೆ ಯಾವುದಾದ್ರೂ ಸಾವಯವ ಪದಾರ್ಥಗಳನ್ನು, ಭತ್ತದ ಹುಲ್ಲನ್ನು ಆಗಿರ್ಬೋದು ಅಥವಾ ಕಬ್ಬಿನ ರವದಿಯನ್ನು ಮುಚ್ಚಿ ನಾವು ಪ್ರತಿನಿತ್ಯ ನೀರನ್ನು ಹಾಕ್ತಾ ಹೋತಂತಂದರೆ ತೇವಾಂಶನೂ ಕೂಡ ಭಾಳ ಸಮಯದವರೆಗೆ ಕಾಪಾಡುತ್ತೆ ಮತ್ತು ಕಳೆಗಳು ಬರುವುದನ್ನು ನಾವು ನಿವಾರಣೆ ಮಾಡ್ಬೋದು. ಸೊ ಕಳೆಗಳು ಬಹಳ ಉಪದ್ರ ನೀಡ್ತವೆ ಈರುಳ್ಳಿ ಬೆಳೆಯಲ್ಲಿ. ಕಾರಣ ಏನಪ್ಪ ಅಂದರೆ ಬಹಳ ಸಾವಕಾಶವಾಗಿ ಈರುಳ್ಳಿ ಸಸಿಗಳು ಬೆಳವಣಿಗೆ ಆಗ್ತಾ ಇರ್ತವೆ ಇನಿಷಿಯಲ್ ಸ್ಟೇಜಲ್ಲಿ. ಸೊ ಮತ್ತು ಬೇರಿನ ಆಳ ಬಹಳ ತೆಳುವಾಗಿರುವುದರಿಂದ ನಾವು ಕಳೆಗಳ ನಿರ್ವಹಣೆಯ ಬಗ್ಗೆ ಬಹಳ ಒಂದು ಹೆಚ್ಚಿನ ಮಹತ್ವ ಕೊಡಬೇಕಾಗುತ್ತೆ. ಯಾಕಂದರೆ ಅವು ನೆಟ್ಟಗೆ ಬೆಳೀತವೆ ಮತ್ತು ಪಸರಿಸುವುದಿಲ್ಲ, ನೆರಳನ್ನು ಹರಡುವುದಿಲ್ಲ, ಎಲೆಗಳು ನೇರವಾಗಿ ಬೆಳೆಯುವುದರಿಂದ ಗಾಳಿ ಬೆಳಕು ಮತ್ತು ಈ ಒಂದು ಹಸಿ ಕಳೆಗಳ ಬೀಜಕ್ಕೆ ಸಾಕಷ್ಟು ದೊರೆಯುವುದರಿಂದ ಕಳೆ ಮತ್ತು ಸಸಿಗಳ ಮಧ್ಯೆ ಬಹಳಷ್ಟು ಈ ಕಾಂಪಿಟೇಷನ್ ಅಂತ ಹೇಳ್ತೀವಿ ನಾವು, ಆ ಒಂದು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಕಳೆಗಳು ಬಹಳ ವೀಕ್ ಆಗಿ ಬೆಳೆಯೋದ್ರಿಂದ ಅಥವಾ ಸದೃಢವಾಗದೇ ಇರುವಂಥ ಒಂದು ಚಾನ್ಸಸ್ ಜಾಸ್ತಿ. ಇಂಥ ಇವುಗಳನ್ನು ನಿವಾರಣೆ ಮಾಡೋಕ್ಕೆ ಮಲ್ಚಿಂಗ್ ಹೇಳಿದ್ನಲ್ಲ, ಅದನ್ನಾದರೂ ಬಳಕೆ ಮಾಡ್ಬೋದು. ಇಲ್ಲ ಅಂತಂದರೆ ನರ್ಸರಿಯಲ್ಲೇ ಪೆಂಡಿ ಮೆಥಾಲಿನ್ ಅಂತಕ್ಕಂಥ ಒಂದು ರಾಸಾಯನಿಕ ಕಳೆನಾಶಕವನ್ನು ನಾವು ಬಳಕೆ ಮಾಡ್ಬೋದು. ಪ್ರತಿ ಲೀಟರ್ ನೀರಿಗೆ 3 ಮಿಲಿ ಪೆಂಡಿ ಮೆಥಾಲಿನನ್ನು ಹಾಕಿ ಆ ಬೆಡ್ಗಳ ಮೇಲೆ ಬೀಜ ಹಾಕಿದ ನೆಕ್ಸ್ಟು ನೀರು ಉಣಿಸಿದ ತಕ್ಷಣವೇ ನಾವು ಅದನ್ನು ಸಿಂಪರಣೆ ಮಾಡದೇ ಆದಲ್ಲಿ ಸುಮಾರು 30-35 ದಿವಸಗಳವರೆಗೆ ಯಾವುದೇ ನಾವು ಕಸಗಳನ್ನು ಆ ಬೆಡ್ನಲ್ಲಿ ಕಾಣಿಸಿಗೋದಿಲ್ಲ.
ಇರೋದಿಲ್ಲ. ಸೊ ಹಾಗಾಗಿ ಉತ್ತಮವಾದ ಸಸಿಗಳನ್ನು ಕೂಡ ನಾವು ಪಡಿಬಹುದು. ಈ ಕಳೆನಾಶಕ ಸಿಂಪರಣೆ ಆದಮೇಲೆ ನಮಗೆ ಮತ್ತೆ ಕಳೆಗಳ ಒಂದು ತೊಂದರೆ ಕಾಣೋದಿಲ್ಲ. ಸೊ ಡೈರೆಕ್ಟಾಗಿ ನಾವು ಆ ಸಸಿಗಳನ್ನು 5-6 ವಾರಗಳ ನಂತರ ಅಥವಾ 7ನೇ ವಾರದಲ್ಲಿ ನಾವು ಅವುಗಳನ್ನು ನಾಟಿಗೆ ಬಳಸ್ಬೋದು. ಈ ಒಂದು ಸಸಿಗಳ ನಾಟಿ ಮಾಡುವಾಗ ಈ ನಾವು ಬೋದುಗಳ ನಿರ್ಮಾಣ ಮಾಡಿ 2 ಮಗ್ಗಲಿಗೆ ಸಸಿಗಳನ್ನು ನಾಟಿ ಮಾಡ್ಬೋದು, ಇಲ್ಲ ಈ ಚೌಕು ಮಡಿಗಳನ್ನು ಮಾಡಿ ಸಾಲಿನ ಅಂತರ ಸುಮಾರು 10-15 ಸೆಂಟಿಮೀಟರ್ ಸಾಲಿನಿಂದ ಸಾಲಿಗೆ ಮತ್ತು ಸಸಿಯಿಂದ ಸಸಿಗೆ 7.5 ಸೆಂಟಿಮೀಟರ್ ಅಂತರದಲ್ಲಿ ನಾವು ಸಸಿಗಳನ್ನು ನಾಟಿ ಮಾಡಿದ್ದೇ ಆದಲ್ಲಿ 1-7 ಎಕರೆ ಹೆಚ್ಚು ನಾವು ಪಡೆಯಬಹುದು. ಇನ್ನು ಏರುಮಡಿ ಪದ್ಧತಿ ಅಂತ ಹೇಳಿದರೆ ಈಗ ಕಲ್ಲಂಗಡಿ ಇವಾಗ ಸಾಕಷ್ಟು ಈಗಾಗಲೇ ನಾವು ಮಲ್ಚಿಂಗ್ ಪದ್ಧತಿಯಲ್ಲಿ ಕಲ್ಲಂಗಡಿ ಬೆಳೆಯೋದನ್ನು ಕಾಣ್ತೀವಿ. ಅಂದರೆ ಏರುಮಡಿ ಪದ್ಧತಿ ಹೆಂಗೆ ಮಾಡಬೇಕು ಅನ್ನೋದ್ರ ಸಲುವಾಗಿ ನಾವು ಕಲ್ಲಂಗಡಿ ನಿಮಗೆ ಉದಾಹರಣೆ ಕೊಡ್ತಾ ಇದ್ದೀನಿ. ಸೊ 1 ಮೀಟ್ರ್ ಆಗಲಿ ಇರ್ತಕ್ಕಂಥ ಬೆಡ್ಗಳು ನಮ್ಮ ಒಂದು ಕನ್ವೀನಿಯಂಟ್ ಇರ್ತಕ್ಕಂಥ ಈ ಉದ್ದನೆಯ ಬೆಡ್ಗಳನ್ನು ಮಾಡಿ ಆ ಬೆಡ್ಗಳನ್ನು ಅವುಗಳಿಗೆ ನೀರಾವರಿ ಡ್ರಿಪ್ ಮುಖಾಂತರ ಕೊಡಬೇಕಾಗತ್ತೆ. ಸೊ ಅಂಥ ಬೆಡ್ಗಳ ಮೇಲೆ ನಾವು ಶಿಫಾರಸು ಮಾಡಿದಂಥ ಕೊಟ್ಟಿಗೆ ಗೊಬ್ಬರ ಮತ್ತು ಎಲ್ಲ ರಾಸಾಯನಿಕ ಗೊಬ್ಬರಗಳನ್ನು ಬೆಡ್ಗಳಿಗೆ ಮಿಕ್ಸ್ ಮಾಡಿ ಆಮೇಲೆ ಸಸಿಗಳನ್ನು ನಾವು ಆ ಬೆಡ್ಗಳ ಮೇಲೆ ನಾಟಿ ಮಾಡ್ಬೋದು. ಸೊ ಪ್ರತಿ ಬೆಡ್ಗೆ ಸುಮಾರು 2 ಲ್ಯಾಟ್ರಸ್ಗಳನ್ನು ನಾವು ಹಾಕಿದ್ವಿ ಅಂತಂತಂದರೆ ನಾವು ಮಾಮೂಲು ಬೆಳೆ ಪದ್ಧತಿಗಿಂತ ಕೂಡ ಇದರಲ್ಲಿ ಹೆಚ್ಚಿನ ಒಂದು ಇಳುವರಿಯನ್ನು ನಾವು ಇದರಲ್ಲಿ ಮಾಡ್ಬೋದು. ಇನ್ನು ಚೌಕಾಕಾರದ ಮಡಿಗಳನ್ನು ಮಾಡಿ ಕೂಡ ನಾವು ಈ ಬೆಳೆಯನ್ನು ಬೆಳಿಬೋದು. ಸರ್ವೇ ಸಾಮಾನ್ಯವಾಗಿ 120 ಸೆಂಟಿಮೀಟ್ರ್ ಅಗಲ ಮತ್ತು 120 ಸೆಂಟಿಮೀಟ್ರ್ ಅಂದರೆ ಚೌಕು ಮಡಿಗಳನ್ನು ಮಾಡಿ ಅಲ್ಲಿಯೂ ಕೂಡ ನಾವು 5-6-7ನೇ ವಾರದಲ್ಲಿ ಸಸಿಗಳನ್ನು ನಾವು ನಾಟಿ ಮಾಡಿ ಹೆಚ್ಚಿನ ಇಳುವರಿ ಪಡೆಯಲು ಅವಕಾಶ ಸಾಧ್ಯತೆ ಇದೆ. ಮತ್ತು ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಈ ಚೌಕ ಮಡಿಗಳಲ್ಲಿ ಮಾಡುವುದು ಅಷ್ಟೊಂದು ಸಮಂಜಸವಲ್ಲ. ಏರುಮಡಿ ಪದ್ಧತಿ ಬಹಳ ಉತ್ತಮವಾದಂಥದ್ದು ಮತ್ತು ಬೋದುಗಳ ಮೇಲೆ ಬೆಳೆದಂಥ ಗಡ್ಡೆಗಳು ಕೂಡ ಕೆಡದಿರುವಂತೆ ನಾವು ಹೆಚ್ಚು ಮಳೆಗಾಲ ಬೀಳುವ ಪ್ರದೇಶಗಳಲ್ಲಿ ಬಳಸಿದಾಗ ಗಡ್ಡೆಗಳು ಕೆಡದೇ ಇರುವುದನ್ನು ನಾವು ಇಲ್ಲಿ ಕಾಣಬಹುದು. ಇನ್ನು ಗಡ್ಡೆಗಳನ್ನು ನಾಟಿ ಮಾಡುವ ಪದ್ಧತಿ ಅಂತ ಹೇಳಿದೆ. ಅದರಲ್ಲಿ ಪ್ರಮುಖವಾಗಿ ಅದು ಏನಪ್ಪ ಅಂತಂದರೆ ಅರ್ಲಿ ಮಾರುಕಟ್ಟೆಗೆ ಗಡ್ಡೆಗಳು ಸಿಗುವಂಥ ಒಂದು ಅವಕಾಶ ಜಾಸ್ತಿ. ಸೊ ಹಾಗಾಗಿ ಈ ಮಾರುಕಟ್ಟೆಗೆ ಇನ್ನೂ ಗಡ್ಡೆ ಬರುವುದಕ್ಕಿಂತ ಮೊದಲು ನಾವು ಕಟಾವು ಮಾಡಿದಾಗ ಹೆಚ್ಚಿನ ಒಂದು ಇಳುವರಿ ಇದು ಬೆಲೆ ಸಿಗುವಂಥ ಒಂದು ಚಾನ್ಸಸ್ ಜಾಸ್ತಿ. ಆದರೆ ಇದು ಹೆಚ್ಚು ಪ್ರಚಲಿತದಲ್ಲಿಲ್ಲ. ಯಾಕಂದರೆ ಸಾಮಾನ್ಯವಾಗಿ ಸಣ್ಣ ಸಣ್ಣ ಗಡ್ಡೆಗಳನ್ನು ಅಂದರೆ ಬೆಳ್ಳುಳ್ಳಿಗಿಂತ ದೊಡ್ಡ ಬೆಳ್ಳುಳ್ಳಿ ಗಾತ್ರದ ಒಂದು ಗಡ್ಡೆಗಳನ್ನು ನಾಟಿಗೆ ನಾವು ಬಳಕೆ ಮಾಡ್ತೇವೆ. ಅವನ್ನು ಕೂಡ ನಾವು ಈ ಸಸಿಗಳನ್ನು ಹೆಂಗೆ ನಾಟಿ ಮಾಡ್ತೀವಿ ಅದೇ ಥರನ ಮಾಡಬೇಕಾಗುತ್ತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕ್ಯಾಟ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.